ಮಾತಾಡಿಕೊಳ್ಳ ನಮಸ್ಕಾರ. ಇನ್ನ ಮುಲ್ಕಿ ಸೀಮೆ ಅರಮನೆಗೆ ಬಂದೆ. ಸಾಧಾರಣ ಮಟ್ಟಿಗೆ ಮುಲ್ಕಿ ಸೀಮೆ ಅರಮ ಅರಸು ಕಂಬಳ ಬಂದ ಮಾತಾಡಿಕೊಳ್ಳ ಗೊತ್ತಿತ್ತಿನ ಅಂಚಿತ್ತಿನ ವಿಚಾರ. ಆಂಡ ಮುಲ್ಕಿ ಸೀಮೆದ ಇತಿಹಾಸದ ಬಗ್ಗೆ ಜಾಸ್ತಿ ಜನ ಗೊತ್ತು ಬರೀತಿ. ಆ ಇತಿಹಾಸ ನಮ್ಮ ನಮ್ಮೊಟ್ಟಿಗೆ ದುರ್ಗಣ್ಣ ಸಾವಂತ ಅರಸರು ಆಡಲಿಕ್ಕೆ ಸರ್ ಮುಲ್ಕಿ ಸಾವಂತ ಅರಸರನ್ನ ಇತಿಹಾಸ ಸುಮಾರು ಕ್ರಿಸ್ತ ಶಕ 13ನೇ ಶತಮಾನದ ವಿಚಾರ ಪ್ರಾರಂಭ ಆಗುವುದು. ಸಾವಂತರನ ಮೂಲ ಇತ್ತದ ತೀರ್ಥಹಳ್ಳಿ ತಾಲೂಕದ ಕೊಂಬುಚ್ಚಾಪಂತ ಅಂಚಿತ ಒಂದು ಊರುಗಳು. 13ನೇ ಶತಮಾನದ ಸಾವಂತರ ಸೇರ ಅನ್ನ ಹಿರಿಯರು ನಮ್ಮ ಮುಲ್ಕಿ ಸೀಮೆದ ಏಲಿಂಜೇಡು ಭತ್ತದ ನೆಲೆಯವರು. ಅವರು ಸುಮಾರು ವರ್ಷ ಜಮೀನ್ದಾರಿಕೆ ಮತದ ಇಪ್ಪನಂಚಿನ ಸಂದರ್ಭಗಳು ಕಾಲಕ್ರಮೇಣವಾದ ಶಮಂತೂರು ಮತದ ಶಮಂತೂರು ರಾಜ್ಯಸ್ಥಾಪನೆ ಮತದ ರಾಜ್ಯಸ್ಥಾಪನೆ ಮತದ ಅವರು ಆಡಳಿತ ಪ್ರಾರಂಭ ಮಾಡಿದರು. ಅಲ್ತಿರ್ದು ಸಾವಂತರಸೇರನ್ನ ಆಡಳಿತ ಪ್ರಾರಂಭ ಮಾಡಿದರು. ಸಾವಂತರಸೇರನ್ನ ಆಡಳಿತ ಪ್ರಾರಂಭಗಳು ಆಡಳಿತ ಕಾರರು ಶಮಂತೂರು ಶ್ರೀ ಆದಿಜನಾರ್ದನ ಸ್ವಾಮಿ ದೇವರೇ ಪಟ್ಟದ ದೇವರಾದ ಸ್ವೀಕಾರ ಮಾಡಿದ್ದು ಅಲ್ತ ಸ್ವೀಕಾರ ಮಾಡಿದರು. ಸುಮಾರು 4 ಶತಮಾನ ಕಂಡ 13ನೇ ಶತಮಾನ ಮತ್ತು 17ನೇ ಶತಮಾನ ಅಂತ ಅಂದರೆ 14ನೇ ಶತಮಾನ ಅಂತ ಶಮಂತೂರು ರಾಜಧಾನಿ ಮತದ್ದು ಅವರು ಆಡಳಿತ ಮಾಡ್ತಾರೆ. ಕೆಲವೊಂದು ಆಡಳಿತಾತ್ಮಕವಾಗಿರುವಂಥ ಸನ್ನಿವೇಶಗಳು ಶಮಂತೂರು ಮುಲ್ಕಿದ ಕೋಟೆಗೇರಿಗೆ ಮತದ್ದು ಅವರು ಅರಮನೆಯನ್ನು ಕಟ್ಟದ್ದು ಅವರು ಒಂದು 100 ವರ್ಷ ಆಡಳಿತ ಪ್ರಾರಂಭ ಆಗ್ತದೆ. ತದನಂತರ ಸುಮಾರು 1731 ಇದೇ ನಮ್ಮ ಪಡುಬಣಂಬೂರು ಬರ್ತದೆ. ಪಡುಬಣಂಬೂರು ಅರಮನೆ ರಚನೆ ಮಾಡ್ತದೆ. ಅಂತದ್ದು ಆಡಳಿತ ಪ್ರಾರಂಭ ಮಾಡ್ತಾರೆ. ಒಂದು ಸಾವಂತರ ಸೇರಿನ ಆಡಳಿತದ ಮೂಜಿ ಕಡಿಟ್ಟು ಸ್ಥಳಾಂತರ ಆಗ್ತದೆ ಅಂತ ಒಂದು ನಿದರ್ಶನ. ಸಾವಂತರ ಸೇರೆ ಸರ್ವಧರ್ಮ ಸಮನ್ವಯ ಜಯಪಂಡ ನಾಡ ಮುಲ್ಕಿ ಸೀಮೆಡ್ ಅರಸರು ಧಾರ್ಮಿಕವಾದ ಜೈನರು ಆಂಡ ಆಡಳಿತದ ಮಾತಾ ಧರ್ಮೀಯರನ್ನು ಒಳಗೊಂಡು ಆರು ಆಡಳಿತ ಮಾತಾಡ್ತೀವಿ. ದಯಪಟ್ಟು ನಾಡ ಪ್ರತಿಯೊಂದು ವಿಚಾರಗಳ ಧರ್ಮಗಳು ಜೈನರಾಗಿದ್ದಾರಲ್ಲ ಬಾಕಿ ಧರ್ಮಗಳ ವಿಶೇಷವಾಗಿ ಅಂತ ಪ್ರಾಶಸ್ತ್ಯವನ್ನು ಕೊಟ್ಟಿರುವಂಥ ಕೊರೋನಿತ್ತೇವೆ. ಇನ್ನು ಬೊಪ್ಪನಾಡು ದುರ್ಗಾ ಪರಮೇಶ್ವರಿ ದೇವರು ಬೊಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಾರಂಭ ರಚನೆಗೆ ಮೂಲ ಕಾರಣ ಕೊಟ್ಟರೆ ಬಪ್ಪ ಬ್ಯಾರೆ ಅಣ್ಣಲ್ಲ ಆ ಬಪ್ಪ ಬ್ಯಾರ ಮುಖಾಂತರ ಅರಸರು 5 ಸ್ಥಾಪನೆ ಮಂದಿರ ಬರ್ತಕ್ಕಂಥ ಒಂದು ಇತಿಹಾಸ. ಅಂಚನೆ ಗೋವಿಡಕ್ಕೆ ನಂಚಿದ ಗೌಡ ಸಾಧಿಸಿದರು. ಪೋರ್ಚುಗೀಸರ ದಾಳಿನ ಆಯ್ಕೆ ಸಂದರ್ಭಗಳು ಈ ಗೌಡ ಸಾರ್ವಸದ ಮುಲ್ಕಿ ಬಪ್ಪನ ಸಂದರ್ಭ ಮುಲ್ಕಿಗೆ ಬಗ್ಗೆ ಆಶಯ ಕೊಟ್ಟನ ಕೊಟ್ಟನಕ್ಕೆ ಸಾವಂತರ ಸೇರಿ ತಾಳಿಪಾಡಿ ಇಗರ್ಜಿಗೆ ಸ್ಥಳದಾನ ಮಾಡಿದ್ರು ಉಮ್ಮಡಿ ಕೊಡ್ತು ಅವರು ಇಗರ್ಜಿ ಬರ್ಪರ ಅವಕಾಶ ಮಾಡಿಕೊಡ್ತಾರೆ ಸಾವಂತರ ಸೇರಿ ಒಂದು ಪೂರ ಆದರೆ ಸರ್ವಧರ್ಮ ಸಮಾನ್ಯತೆ ಒಂದು ಸಾಕ್ಷಿಯಾಗ ಜೊತೆಗೆ ಇನ್ನು ಪಟ್ಟಾಭಿಷೇಕ ಆಪನ ಸಂದರ್ಭದ ಮಾತಾ ಧರ್ಮಿಯರನ್ನು ಒಳಗೊಂಡಿದ್ದು ಒಂದು ಪಟ್ಟಾಭಿಷೇಕ ಆಪನ ಸಂಪ್ರದಾಯ ಅವರು ಮುಲ್ಕಿ ಸೀಮೆಡ್ ಮಾತ್ರ. ಜೊತೆಗೆ ಇನ್ನು ನರಕ ಮಂಜಿತ್ತ ಅರಸು ಕಂಬಳ ಒಂದು ಅರಸು ಕಂಬಳ ಮುಲ್ಕಿದ ಅರಸು ಕಂಬಳವು 400 ವರ್ಷದ ಇತಿಹಾಸ. 400 ವರ್ಷದ ಇತಿಹಾಸ ಆ ಅರಸು ಕಂಬಳ ವಿಶಿಷ್ಟವಾಗಿ ನಂಚಿತ್ತ ಒಂದು ಪರಂಪರೆ ಒಂದು ಧಾರ್ಮಿಕ ಹಿನ್ನೆಲೆ ಒಂದು ಒಂದು ಪೂರ ಹೊತ್ತು ಸೇರಿದು ಪರಂಪರೆ ಧಾರ್ಮಿಕ ಹಿನ್ನೆಲೆ ನಾವು ಸೇರಿಸೋದು ಇನ್ನಿಕ್ಕಲ್ಲ ಆನೆಯಂತೆ ಇನ್ನು ಉಂಟಲ್ಲ ಇದು ಕಂಬಳ ನಡೆದಂಥದ್ದು ಮೆದ್ದು ವಿಶೇಷವಾಗಿ ನಂಚಿತ್ತ ಒಂದು ಹೆಗ್ಗಳಿಕೆ ಮುಲ್ಕಿಸಿ ಬೇಕು ಒಂದು ಅದು ಎಂದಿನ ಬಣ್ಣ ಇನ್ನು ನಮ್ಮ ಪ್ರಜಾಪ್ರಭುತ್ವ ಸನ್ನಿವೇಶ ಪ್ರಜಾಪ್ರಭುತ್ವವಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆ ಸಭೆ ಕರಿತಿನಲ್ಲ ಇನ್ನು ಮುಲ್ಕಿಡ ಒಂದು ಅರಸೊತ್ತಿಗೆ ಮುಲ್ತದ ಸೀಮೆಯ ಜನಕರು ಬೆಲೆ ಕೊರತು ಏರ್ಪಡ್ರೆ ಒಂದು ದೃಷ್ಟಾಂತ. ಇನ್ನು ಪ್ರಜಾಪ್ರಭುತ್ವ ಬರ್ತದೆ 75 ವರ್ಷ ಅಂಡ ಜೊತೆಗೆ ಮೂಸುಧಾರಣೆ 1971 ಬರ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಗಳು ಸುಮಾರು 13 ಅರಸೊತ್ತಿಗೆದ ಇರುವುದು ಅರಮನೆಗಳಿಲ್ಲ ಅರಸೊತ್ತಿಗಳಿಲ್ಲ ಆಂಡ ಇನಿ ಉರಿದಿನ ಮುಲ್ಕಿದ ಸಾವಂತರ ಸೇರಿ ಅಂಚನೆ ಅಳದ ಗಡ್ಡ ಜಿಲ್ಲೆ ಬಾಕಿ ಕಡಿಟ್ಟು ಆ ವ್ಯವಸ್ಥೆ ಆ ಒಂದು
Pandai yang bari, santai sama.